ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿರುವಂತಹ 18 ಜನ ಕಂಟೆಸ್ಟೆಂಟ್ಗಳ ಸ್ವವಿವರದ ಸಣ್ಣ ಪುಟ್ಟ ಎಳೆಯನ್ನು ಪಾಯಿಂಟ್ ಬೈ ಪಾಯಿಂಟ್ ಆಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಬಿಗ್ ಬಾಸ್ ಮನೆಗೆ ಈ ಬಾರಿ 5ನೇ ಸ್ಪರ್ಧಿಯಾಗಿ ಕಾಲಿರಿಸಿದವರು ಗಾಯಕ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್. ರಾಮ ರಾಮ ರೇ ಚಿತ್ರದ ಮೂಲಕ ಗಾಯಕರಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡ ವೈಭವ್ ಕಳೆದ ವರ್ಷ ತೆರೆ ಕಂಡ ಒಂದಲ್ಲ ಎರಡಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರಗಳಿಗೆ ಸಂಗೀತ ನೀಡಿ ಹೆಚ್ಚು ಪ್ರಖ್ಯಾತಿಯನ್ನ ಪಡೆದರು. 27 ವರ್ಷದ ವಾಸುಕಿ ವೈಭವ್ ರಂಗಭೂಮಿ ಕಲಾವಿದನೂ ಕೂಡ ಹೌದು. ಮೈಸೂರಿನಲ್ಲಿ ಜನಿಸಿರುವ ಇವರನ್ನ ಇವರ ತಂದೆ ಸುಬ್ಬು ಎಂದೇ ಕರೆಯುತ್ತಿದ್ದರಂತೆ. ನಾಟಕ ಮಾಡುವ ಅಪಾರ ಹುಚ್ಚು ಇದ್ದ ಇವರು ಗೀತ ರಚನೆಯೊಂದಿಗೆ ಅವುಗಳಿಗೆ ಸಂಗೀತ ಸಂಯೋಜನೆ ಮಾಡಿ ಹಾಡುತ್ತಿದ್ದರು. ಅಂದಿನ ಆಸಕ್ತಿಗಳೇ ಮುಂದೆ ಇವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ಮಾಡಲು ಸಹಾಯವಾಯಿತು. ಡಿಫ್ರೆಂಟ್ ವಾಯ್ಸ್, ಡಿಫ್ರೆಂಟ್ ಮ್ಯೂಸಿಕ್ ಮತ್ತು ಡಿಫ್ರೆಂಟ್ ಜಾನರ್ನಿಂದಾಗಿಯೇ ಕನ್ನಡಿಗರಷ್ಟೇ ಅಲ್ಲ ಬೇರೆ ಭಾಷೆಯಲ್ಲಿಯೂ ಅಭಿಮಾನಿಗಳನ್ನು ಹೊಂದಿರುವ ವಾಸುಕಿ ವೈಭವ್ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಕುತೂಹಲದ ವ್ಯಕ್ತಿ ಎನ್ನಬಹುದು. ಪ್ರತಿ ಸೀಸನ್ನಲ್ಲೂ ಯಾರಾದರೂ ಒಬ್ಬೊಬ್ಬರು ಹಾಡುಗಾರರು ಬಿಗ್ ಬಾಸ್ ಮನೆಯಲ್ಲಿ ಲಗ್ಗೆ ಇಟ್ಟಿರುತ್ತಿದ್ದರು. ಅದರಂತೆ ಈ ಬಾರಿ ವಾಸುಕಿ ವೈಭವ್ ಆ ಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದು ಅವರ ಕಂಠಸಿರಿಯಿಂದ ಯಾವ ಹೊಸ ಹಾಡು ಬಿಗ್ ಮನೆಯಲ್ಲಿ ಆಲಾಪಿಸುತ್ತೋ ಕಾದು ನೋಡಬೇಕಾಗಿದೆ. ವಾಸುಕಿ ತಂದೆ ಶಿವಮೊಗ್ಗದವರು, ಆದರೆ ಇವರು ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲಿ. ತಂದೆ ಕೂಡ ರಂಗಭೂಮಿ ಕಲಾವಿದರಾದದ್ದರಿಂದ ಇವರಿಗೂ ಕೂಡ 6-7 ವರ್ಷದ ಬಾಲಕನಿದ್ದಾಗಿನಿಂದಲೇ ರಂಗಭೂಮಿ ಸಾಂಗತ್ಯವೂ ಕೂಡ ದೊರಕುತ್ತದೆ. ಕೇವಲ ಸಿನಿಮಾ ರಂಗಭೂಮಿ ಮಾತ್ರ ಅಲ್ಲ, ಜೊತೆಗೆ ಸಾಹಿತ್ಯದ ಸಹವಾಸವೂ ಕೂಡ ಇವರಿಗಿದೆ. ಇವರ ಕೆಲಸಕ್ಕೆ ಇವರ ಕುಟುಂಬವೇ ಇವರಿಗೆ ಪ್ರೇರಣೆ ಎಂದರೆ ತಪ್ಪಿಲ್ಲ. ಇನ್ನು ಇವರ ಕಾಲೇಜು ದಿನಗಳ ಬಗ್ಗೆ ನೋಡುವುದಾದರೆ ವಾಸುಕಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಏನೂ ಆಗಿರಲಿಲ್ಲ. ಕ್ಲಾಸ್ಗೆ ಬಂಕ್ ಹೊಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರಂತೆ. ಕುರುಚಲು ಗಡ್ಡ, ಚಿಗುರು ಮೀಸೆ, ಕಪ್ಪು ಫ್ರೇಮಿನ ಕನ್ನಡಕದಲ್ಲಿ ಮುದ್ದಾದ ಮುಖದೊಂದಿಗೆ ಕಾಣುವ ವಾಸುಕಿ ವೈಭವ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ, ಇದ್ದಷ್ಟು ದಿನದಲ್ಲಿ ಹೇಗೆ ಮನೋರಂಜನೆಯನ್ನು ನೀಡುತ್ತಾರೆ ಎನ್ನುವುದನ್ನು ನಾವು ನೀವೆಲ್ಲ ಬಿಗ್ ಬಾಸ್ ಶೋನ್ನು ನೋಡಿಯೇ ಎಂಜಾಯ್ ಮಾಡಬೇಕು. ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ.